हलो विद्यार्थी मित्रे नानु गणेश हेगडे एसजी कलेक्टर सिरसिंग इवत्तु प्रबंधद एरडने मालिके अंद्रे ओंदु उदाहरणे तेगेकोंडु प्रबंध एस्से बरेयोदु हेगे अंत हेळ्ता इद्दीनि नोडि अंतरराष्ट्रीय मट्टद अथवा राष्ट्रीय मट्टद ओंदु प्रबंधद विषयवन्नु कोट्टाग मूलत बेसिक एनिदु अंद्रे प्रबंधद बेसिक्स एनु अंद्रे विषय को फाइव मिनट्स अथवा टेन मिनट्स टॉपिक विषय सब्सटेंस विषय योचने योचन नर मन टॉपिक बरते उदाहरण भारत अमेरिका संबंध इतचीन संबंध भारत अमेरिका संबंध महत्व घटक ಘಟ್ಟ ಅಥವಾ ವಿದ್ಯಮಾನ ಅಥವಾ ವಿಷಯಗಳು ಇವುಗಳ ಬಗ್ಗೆ ಯೋಚನೆ ಮಾಡೋದು ಮನಸ್ಸಿಗೆ ಏನು ಬರುತ್ತೋ ಅದು ಬರೆಯೋದು ಅಂದ್ರೆ ಈ ಒಂದು 1950ರಿಂದ 2020ರವರೆಗೆ ಒಂದು ಹಿನ್ನೆಲೆ ಸಾಮಾನ್ಯವಾಗಿ ಶೀತಲ ಯುದ್ಧ ಅಂತ ಬರುತ್ತೆ ಆ ಶೀತಲ ಯುದ್ಧದಲ್ಲಿ ಅಮೆರಿಕದ ಮತ್ತು ಭಾರತದ ಸಂಬಂಧ ಹೇಗಿತ್ತು ನಂತರ 1970ರ ದಶಕದಲ್ಲಿ ಹೇಗಾಯಿತು 80ರ ದಶಕದಲ್ಲಿ ಹೇಗಾಯಿತು ಆಮೇಲೆ 2000ರ ನಂತರ ಯಾವ ತರ ಚೇಂಜ್ ಆಯಿತು ಅಮೆನ್ 1 2 3 ಅಗ್ರಿಮೆಂಟ್ ಯಾತ್ರ ಆಯಿತು ಅನ್ನೋ ನಾಗರಿಕ ಒಪ್ಪಂದ ಯಾತ್ರ ಬಂತು ಇವೆಲ್ಲ ಮಹತ್ವದ ಘಟ್ಟಗಳು ಈ ಘಟ್ಟಗಳನ್ನು ಒಂದು ಲಿಸ್ಟ್ ಮಾಡ್ಕೊಂಡು ಅದು ಹೇಗೆ ಬರಲಿ ರ್ಯಾಂಡಮ್ ಆಗಿ ತೊಂದರೆ ಇಲ್ಲ ಲಿಸ್ಟ್ ಮಾಡ್ಕೊಂಡು ಆ ನಂತರ ಆ ವಿಷಯವನ್ನ ಸರಿಯಾಗಿ ಹೊಂದಿಸಿ ಬರಲಿಕ್ಕೆ ಪ್ರಾರಂಭ ಮಾಡಬೇಕು ಯಾವುದು ಇಂಟ್ರೊಡಕ್ಷನ್ ಆಗಬೇಕು ಯಾವುದು ಮುಖ್ಯ ಪಾರ್ಟ್ ಆಗಬೇಕು ಯಾವುದು ಅಂತಿಮ ಭಾಗ ಆಗಬೇಕು ಅನ್ನೋದನ್ನ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಮಾಡುವಂಥದ್ದು ತಮಗೆಲ್ಲ ತಿಳಿದಿರುವ ಹಾಗೆ ಒಂದು ಪಾಯಿಂಟ್ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇರಬೇಕು ಸಾಮಾನ್ಯ ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಪೇಜ್ ಅಲ್ಲಿ ಎರಡು ಪ್ಯಾರಾಗ್ರಾಫ್ ಈ ತರ ಇಟ್ಕೊಂಡು ಬರೀಬೇಕು ಯಾವಾಗಲೂ ಆ ವಿಷಯವನ್ನು ಬರೀಬೇಕಿದ್ರೆ ವಾಕ್ಯಗಳ ಸರಣಿಯೂ ಹಾಗೆ ಈ ಜರ್ನಲಿಸ್ಟಿಕ್ ಸ್ಟೈಲ್ ಅಂದ್ರೆ ನಾಳೆ ನಾವು ನ್ಯೂಸ್ ಪೇಪರ್ ಓದಿದಾಗ ಈ ಸಂಪಾದಕೀಯ ಬರುತ್ತಲ್ಲ ಆ ತರ ಇದ್ರೆ ಒಳ್ಳೆಯದು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಯಾಕಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಕೆಲವಷ್ಟು ಪದಗಳು ಅಥವಾ ವಾಕ್ಯಗಳ ಸ್ವರೂಪ ಆ ತರ ಬಂದ್ರೆ ಒಳ್ಳೆಯದು ಅಂದ್ರೆ ಕರ್ತೃಕರ್ಮ ಕ್ರಿಯಾಪದಲ್ಲಿ ಕರ್ಮವೇ ಮೊದಲು ಬಂದರೆ ಒಳ್ಳೆಯದು ಬಹಳಷ್ಟು ವಾಕ್ಯಗಳಿವೆ ಅಂದ್ರೆ ನೇರವಾಗಿ ನೀವು ಹೇಳ್ತಾ ಇದ್ದೀರಲ್ಲ ಅನ್ನುವಂಥ ಅಂಶ ಸೊ ಹೀಗೆ ಆ ಪಾಯಿಂಟ್ಗಳನ್ನು ಅರೇಂಜ್ ಮಾಡುವಂಥದ್ದು ಈ ಅರೇಂಜ್ ಮಾಡಿದಾಗ ನೋಡೋರಿಗೆ ಅನುಕೂಲ ಆಗುತ್ತೆ ಯಾವ ಥರ ಹೋಗಿದ್ದಾನೆ ಪ್ರಾರಂಭದಲ್ಲಿ ಯಾವ ಥರ ತಗೊಂಡ ಆಮೇಲೆ ಮುಧ್ಯ ಭಾಗವನ್ನು ಯಾವ ಥರ ಎತ್ಕೊಂಡಿದ್ದಾರೆ ಮತ್ತು ಯಾವ ವಿಷಯವನ್ನು ಹೈಲೈಟ್ ಮಾಡಿದ್ದಾರೆ ಮತ್ತು ಅದರ ಸಬ್ಸ್ಟೆನ್ಸ್ ಏನು ಹೇಳೋದನ್ನು ಹೇಳಿದಾಗುತ್ತೆ ಇನ್ನು ಈ ಉದಾಹರಣೆ ನಾನು ಈ ಭಾರತ ಮತ್ತು ಅಮೆರಿಕಾ ನಡುವಿನ ಸಂಬಂಧದಲ್ಲಿ 1-2-3 ಅಗ್ರಿಮೆಂಟ್ ಅಂತ ಹೇಳಿ ತೆಗೆದುಕೊಂಡ್ರೆ ಈ 1-2-3 ಅಣು ನಾಗರಿಕ ಒಪ್ಪಂದ ಯಾವ ರೀತಿಯಾಗಿ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನ ಅಥವಾ ಅವುಗಳ ಬಾಂಧವ್ಯವನ್ನು ತೀರಿಸಿತು ಅಥವಾ ಅದರ ಹೇಗೆ ಅದೊಂದು ಮನ್ವಂತರ ಘಟ್ಟ ಅನ್ನೋದನ್ನು ಹೇಳಬಹುದು ಅದು ಹೂಡಿಕೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಣು ಸಹಕಾರ ವಿಷಯಕ್ಕೂ ಹೇಗೆ ಅದು ಬೆಂಬಲ ಕೊಡ್ತು ಹೇಳೋದನ್ನು ತಾವು ಚೆನ್ನಾಗಿ ಬರೀಬಹುದು ಸೊ ಹೀಗೆ ಈ ಕೆಲವೊಂದು ಪಾಯಿಂಟ್ಗಳನ್ನು ತುಂಬಾ ಹೈಲೈಟ್ ಆಗಿ ಮಾಡಬೇಕು ತಾವು ಏನು ಕ್ರೋಢೀಕರಣ ಮಾಡ್ಕೊಳ್ತಿರಲ್ಲ ಲಿಸ್ಟ್ ಮಾಡ್ಕೊಳ್ತಿರಲ್ಲ ಆ ಲಿಸ್ಟಲ್ಲೂ ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ಅದನ್ನು ತಾವು ಹೈಲೈಟ್ ಮಾಡಬೇಕು ಅಂತ ಹೇಳಿದ್ರೆ ಹೇಳ್ತಾ ಇದ್ದೀವಿ ಕೆಲವು ಬಾರಿ ಏನಾಗುತ್ತೆ ಅವಸರದಲ್ಲಿ ಎಲ್ಲಾ ಪಾಯಿಂಟ್ ಅನ್ನು ಬರ್ಕೊಂಡು ಹೋಗ್ತೀವಿ ಇದು ತಾನೇನೋ ಬರೆದಿದ್ದೀನಿ ಅಂದ್ರೆ ಆಗಲ್ಲ ಕೆಲವಷ್ಟು ಪಾಯಿಂಟ್ಗಳನ್ನು ತಾವು ಬಿಡಬೇಕಾಗುತ್ತೆ ಅನಗತ್ಯವಾಗಿ ಬಿಡಬೇಕಾಗುತ್ತೆ ಅನಗತ್ಯ ಇರೋದನ್ನು ಬಿಡಬೇಕಾಗುತ್ತೆ ಇಂಪಾರ್ಟೆಂಟ್ ಇರೋದನ್ನು ಬರೀಬೇಕಾಗುತ್ತೆ ಆ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಹೈಲೈಟ್ ಮಾಡಿದಾಗ ಮಾತ್ರ ಏನು ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೆದಿದ್ದಾನೆ ಮತ್ತು ಸರಿಯಾಗಿ ಪಾಯಿಂಟ್ಗಳನ್ನು ತಗೊಂಡಿದ್ದಾನೆ ಅನ್ನೋದು ಬರುತ್ತೆ ಹೀಗೆ ಪಾಯಿಂಟ್ಗಳನ್ನು ಹೈಲೈಟ್ ಮಾಡುವಂಥದ್ದು 10-12 ಪೇಜಲ್ಲಿ ಇದು ಒಂದು ರೀತಿ ಅಂದರೆ ಸಾಂಪ್ರದಾಯಿಕವಾಗಿ ಒಂದು ಆ ಐತಿಹಾಸಿಕ ಹಿನ್ನೆಲೆಯನ್ನು ಕೊಟ್ಕೊಳ್ಳೋದು ಐತಿಹಾಸಿಕ ಹಿನ್ನೆಲೆಯನ್ನು ಮುಂದುವರಿಸೋದು ಇನ್ನು ಪ್ರಾರಂಭ ಮಾಡುವಂಥದ್ದಿರುತ್ತೆ ಪ್ರಬಂಧಕ್ಕೆ ಆ ಪ್ರಬಂಧದ ಪ್ರಾರಂಭ ಯಾವಾಗಲೂ ಸ್ವಾರಸ್ಯಕರವಾಗಿರಬೇಕು ಅಂತ ಹೇಳ್ತಾರೆ ಈ ಸ್ವಾರಸ್ಯಕರ ಅಂದರೆ ಏನು ಅಂತಂದರೆ ಅದರಲ್ಲಿ 3-4 ವಿಧ ಇದೆ ಒಂದು ಸಾಂಪ್ರದಾಯಿಕವಾಗಿ ಪ್ರಾರಂಭ ಮಾಡುವಂಥದ್ದು ಇನ್ನೊಂದು ಈ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಯಾವೊಬ್ಬ ತಜ್ಞ ಅಥವಾ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದ ಬಗ್ಗೆ ಹೇಳಿದಂತ ಒಂದು ಹೇಳಿಕೆಯನ್ನು ತಗೊಳ್ಬಹುದು ಆ ಹೇಳಿಕೆಯನ್ನು ಪ್ರಾರಂಭದಲ್ಲಿ ಕೊಟ್ಟು ಆ ನಂತರ ಬೆಳೆಸ್ಕೊಂಡು ಹೋಗೋದು ಮೂರನೇದಾಗಿ ಫ್ಲಾಶ್ ಬ್ಯಾಕ್ ಅಂತ ಕರೀತಾರೆ ಫ್ಲಾಶ್ ಬ್ಯಾಕ್ ಅಂತಂದ್ರೆ ಈಗಿನ ಸಂಬಂಧವನ್ನು ಹೇಳಿಕೊಂಡು ಆ ಈಗಿನ ಸಂಬಂಧವನ್ನು ಹಿಂದೆ ಅಂದ್ರೆ ಸಿಂಹಾವಲೋಕನದಲ್ಲಿ ಹಿಂತೆಗೆದುಕೊಂಡು ಹೋಗುವುದು ಫ್ಲಾಶ್ ಬ್ಯಾಕ್ ಅಂತ ಕರೀತಾರೆ ಸೊ ಆ ತರನು ಮಾಡಬಹುದು ಆದ್ರೆ ಇವೆರಡು ಈ ಲೇಟೆಸ್ಟ್ ಆಗಿ ಹೇಳದಲ್ಲ ಅದನ್ನ ಹೇಳಿದ್ರೆ ಬರಿಬೇಕಿದ್ರೆ ಸ್ವಲ್ಪ ಪರಿಣಿತಿ ಬೇಕು ಎಕ್ಸ್ಪರ್ಟೈಸ್ ಬೇಕು ಇಲ್ಲಾಂದ್ರೆ ಕಷ್ಟ ಆಗತ್ತೆ ಸೊ ಹೀಗಾಗಿ ಈ ಎರಡು ಆದ್ರೆ ನೋಡೋರಿಗೆ ತುಂಬಾ
ಏನು ವ್ಯಾಲ್ಯೂಯೇಷನ್ ಮಾಡಿದ್ರೆ ತುಂಬಾ ಇಂಪ್ರೆಸ್ ಆಗಿದೆ. ಇದನ್ನು ಫ್ಲಾಶ್ ಬ್ಯಾಕು ಅಥವಾ ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟು ಅದರ ಮೇಲೆ ತೆಗೆದುಕೊಂಡು ಹೋಗುವಂತ. ಇನ್ನು ಕೊನೆಯದಾಗಿ ಪ್ರಬಂಧವನ್ನು ಬರೀಬೇಕಿದ್ರೆ ಯಾವಾಗಲೂ ಆತ್ಮೀಯತೆ, ಯಾವುದೋ ಒಂದು ರೀತಿಯಲ್ಲಿ ನೀವು ಬೇರೆಯವರಿಗೆ ಸ್ವಾರಸ್ಯಕರವಾದ ಯಾವೊಂದು ವಿಷಯವನ್ನು ತಿಳಿಸ್ತಾ ಇದ್ರಿ ಅನ್ನೋ ರೀತಿಯಲ್ಲಿ ಅದು ನಿರೂಪಣೆಗೊಳ್ಳಬೇಕು. ಹಾಗಿದ್ರೆ ಮಾತ್ರ ಪ್ರಬಂಧ ಪ್ರಾರಂಭದಿಂದ ಕೊನೆ ತನಕ ನೋಡವನ್ನ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಸೊ ಇದು ಬಹಳ ಮುಖ್ಯವಾದದ್ದು. ಅಂದ್ರೆ ಬರವಣಿಗೆಯ ರೀತಿ ಸ್ವಾರಸ್ಯ ಸಂಭಾಷಣೆಯ ರೂಪದಲ್ಲಿ ಇದ್ರೆ ಬಹಳ ಒಳ್ಳೆಯದು. ಸಂಭಾಷಣೆ ಅಂದ್ರೆ ಹಾಡು ಮಾತಿನ ರೂಪ ಅಂತ ಅಲ್ಲ, ಭಾಷೆಯ ಬಳಕೆ ಆ ತರ ಇರಬೇಕು, ಏನು ಸಂಭಾಷಣೆಯ ರೂಪದಲ್ಲಿ ಇರಬೇಕು ಅನ್ನೋಂಥ ಅಂಶ. ಸೊ ಇಷ್ಟಿದ್ರೆ ತಮ್ಮ ಒಂದು ಪ್ರಬಂಧ ಒಂದು ಪ್ರಬುದ್ಧವಾದ ಪ್ರಬಂಧ ಅಂತ ಹೇಳ್ಬೋದು. ಮತ್ತೊಂದು ಅತ್ಯಂತ ಮುಖ್ಯ ವಿಷಯ ಅಂತಂದ್ರೆ ಕೆ ಎಸ್ ಮುಖ್ಯ ಪರೀಕ್ಷೆ ಬರೀತಾ ಇರೋರು ಸಾಮಾನ್ಯವಾಗಿ 10-15 ಪ್ರಬಂಧವನ್ನು ಆಕ್ಚುಲಿ ಪ್ರಾಕ್ಟಿಕಲಿ ಬರೆದೇ ರೂಢಿ ಮಾಡಿ ಬೇರೆಯವ್ರ ಹತ್ರ ತೋರಿಸ್ಕೊಂಡು ನೋಡಿಲ್ಲ, ಅಥವಾ ಅವರೇ ಒಂದು ವಾರ ಬಿಟ್ಟು ತಾನು ಏನೇನು ತಪ್ಪು ಮಾಡಿದ್ದೀನಿ ಅಥವಾ ಇಷ್ಟು ಒಳ್ಳೆ ಪಾಯಿಂಟ್ಗಳನ್ನು ಹಾಕಿದ್ದೀನಿ ಅನ್ನೋಂಥದ್ದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಈ ಪ್ರಬಂಧದ ಮಾಲಿಕೆಯನ್ನು ಇನ್ನೊಂದು ಬೇಕಾದರೆ ನಾನು ಒಂದು ವಾರ ಬಿಟ್ಟು ಮತ್ತೆ ಪುನಃ ಕೊಡ್ತೀನಿ, ಇಲ್ಲಾಂದರೆ ಕೆ ಎಸ್ ಮುಖ್ಯ ಪರೀಕ್ಷೆಯ ಪಠ್ಯಕ್ರಮವನ್ನು ಮುಂದುವರಿಸ್ತೀನಿ. ನಮಸ್ಕಾರ.